ಪ್ರಜ್ವಲ್ ರೇವಣ್ಣ ಅವರ ಫಸ್ಟ್ ರಿಯಾಕ್ಷನ್ ಅವರ ಮೇಲೆ ಬಂದಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ನಾನು ಇಲ್ಲದ ಕಾರಣ ವಿಚಾರಣೆಗೆ ನಾನು ಹಾಜರಾಗ್ತಿಲ್ಲ ವಕೀಲರ ಮೂಲಕ ನಾನು ಮನವಿಯನ್ನ ಮಾಡಿಕೊಂಡಿದ್ದೇನೆ ಟೈಮ್ ಅನ್ನ ಕೇಳಿದ್ದೇನೆ ಆದಷ್ಟು ಬೇಗ ಸತ್ಯ ಹೊರಬರಲಿದೆ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಅವರು ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ ತಮ್ಮ ಮೇಲೆ ಬಂದಿರುವಂತಹ ಆರೋಪಗಳಿಗೆ ಸಂಬಂಧಪಟ್ಟಂತೆ ಮಾತನಾಡಿರುವಂತಹ ಬೆಂಗಳೂರಿನಲ್ಲಿ ನಾನಿಲ್ಲದ ಕಾರಣ ಎಸ್ ಐ ಟಿ ಅಧಿಕಾರಿಗಳು ಕೊಟ್ಟಿರುವಂತಹ ನೋಟಿಸ್ಗೆ ಉತ್ತರಿಸಲಿಕ್ಕೆ ಆಗಿರಲಿಲ್ಲ ಅವರು ಕರೆದಿರುವಂತಹ ಟೈಮ್ಗೆ ವಿಚಾರಣೆಗೆ ಹಾಜರಾಗಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಟೈಮ್ ಅನ್ನ ಕೇಳಿದ್ದೇನೆ ಹೇಳಿ ಪ್ರಜ್ವಲ್ ರೇವಣ್ಣ ಅವರು ಫಸ್ಟ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ ಪತ್ರದ ಮೂಲಕ ಪ್ರಜ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳಿ ನೆರೆ ಸಂಪರ್ಕದಲ್ಲಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮುರಳಿ ಪತ್ರದ ಮೂಲಕ ಫಸ್ಟ್ ರಿಯಾಕ್ಷನ್ ಅನ್ನು ಕೂಡ ಕೊಟ್ಟಿರುವಂತಹದ್ದು ಪ್ರಜ್ವಲ್ ರೇವಣ್ಣ ಅವರು ಈಗ ಈ ಪ್ರಕರಣ ಹೇಗ್ ಸಾಗುತ್ತೆ ಅಂತ ಅದು ಪ್ರೇಮ್ ಏನಂದ್ರೆ ಪ್ರಮುಖವಾಗಿ ವಕೀಲರ ಮೂಲಕ ಐ ಎಸ್ಐಟಿಯ ಏನು ಮುಖ್ಯಸ್ಥರಿಗೆ ಒಂದು ಪತ್ರವನ್ನ ಕೂಡ ಬರ್ದಿದ್ರೆ ಪತ್ರವನ್ನ ಬರೆದು ಅಲ್ಲಿ ಒಂದು ಸ್ಪಷ್ಟನೆಯನ್ನ ಕೊಡುವಂತ ಪ್ರಯತ್ನಗಳನ್ನ ಕೂಡ ಮಾಡಿರುವಂತದ್ದು ಯಾಕಂದ್ರೆ ಅದು ಒಂದು ತನಿಖಾಧಿಕಾರಿಗಳ ಆ ದೃಷ್ಟಿಯಿಂದ ಅಂದ್ರೆ ತನಿಖಾಧಿಕಾರಿಗಳ ಜೊತೆ ಕಮ್ಯುನಿಕೇಶನ್ ಅನ್ನ ಮಾಡ್ಬೇಕಂದ್ರೆ ಅದಕ್ಕೆ ಏನೇನು ಬೆಳವಣಿಗೆಗಳನ್ನ ಮಾಡ್ಬೇಕು ಅಂದ್ರೆ ವಕೀಲರ ಮೂಲಕ ಒಂದು ಉತ್ತರವನ್ನ ಕೊಡೋ ಪ್ರಯತ್ನಗಳನ್ನ ಕಾನೂನಾತ್ಮಕವಾಗಿ ಪ್ರಜ್ವಲ್ ರೇವಣ್ಣ ಈಗ ಕೊಟ್ಟಿದ್ದಾರೆ ಅದಕ್ಕೆ ಐ ಟಿ ಅಧಿಕಾರಿಗಳು ಕೂಡ ಮಾನ್ಯವನ್ನ ಮಾಡ್ತಾರೆ ಯಾಕಂದ್ರೆ ಈ ಪ್ರಕರಣ ದಾಖಲಾಗೋದಕ್ಕಿಂತ ಮುಂಚೆನೇ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಪ್ರಯಾಣ ಬೆಳೆಸಿದ್ರು ಆ ಹಿನ್ನೆಲೆಯಲ್ಲಿ ಅದು ಏನು ಪ್ರಕರಣ ದಾಖಲಾದ ನಂತರ ಆತ ತಪ್ಪಿಸ್ಕೊಂಡಿದೆ ಆತನನ್ನ ಏನು ತಲೆಮರೆಸಿಕೊಂಡಿರುವಂತಹ ಆರೋಪಿ ಹೇಳಿ ಪರಿಗಣಿಸಬೇಕಾಯ್ತು ಈಗ ನೋಟಿಸ್ ಅನ್ನ ಬಂದ ತಕ್ಷಣವೇ ಒಂದು ವಕೀಲರ ಮೂಲಕ ಒಂದು ಸ್ಪಷ್ಟನೆ ಕೊಡ್ಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡಿರುವಂತದ್ದು ಇದು ತನಿಖಾಧಿಕಾರಿಗಳಿಗೆ ಮತ್ತು ಎಸ್ ಐ ಟಿ ಮುಖ್ಯಸ್ಥರಿಗೆ ಕೊಟ್ಟಿರುವಂತದ್ದು ಅದು ಕಾನೂನಾತ್ಮಕವಾಗಿ ಇನ್ನೊಂದೇನಂದ್ರೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫಸ್ಟ್ ರಿಯಾಕ್ಷನ್ ಅನ್ನು ಕೂಡ ಅವರು ಹಾಕೊಂಡಿದ್ದಾರೆ ಅದರಲ್ಲಿ ಒಂದು ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ ನಾನು ಬೆಂಗಳೂರಿನಲ್ಲಿ ಇರೋ ಕಾರಣ ನಾನು ವಿಚಾರಣೆಗೆ ಹಾಜರಾಗಲು ಸಾಧ್ಯ ಆಗ್ತಾ ಇಲ್ಲ ನಾನು ಕೆಲವೇ ದಿನಗಳಲ್ಲಿ ಬೆಂಗಳೂರಿಗೆ ಬರ್ತೀನಿ ಮತ್ತು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿ ಕೂಡ ಒಂದು ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು ಅಂದ್ರೆ ಫೇಸ್ಬುಕ್ ನಲ್ಲಿ ಜನರಿಗೆ ಯಾವ ರೀತಿಯ ಮಾಹಿತಿಯನ್ನ ತಲುಪಿಸ್ಬೇಕು ಆ ರೀತಿಯ ಮಾಹಿತಿಯನ್ನ ತಲುಪಿಸೋ ಒಂದು ಪ್ರಯತ್ನವನ್ನ ಪ್ರಜ್ವಲ್ ರೇವಣ್ಣ ಮಾಡಿದ್ದಾರೆ ಇನ್ನು ತನಿಖಾಧಿಕಾರಿಗಳ ದೃಷ್ಟಿಯಿಂದ ಆ ವಕೀಲರ ಮೂಲಕ ಈ ಮಾಹಿತಿಯನ್ನ ಎಸ್ ಐ ಟಿ ಮುಖ್ಯಸ್ಥರಿಗೆ ರವಾನೆಯನ್ನ ಮಾಡಿರುವಂತದ್ದು ಪ್ರೇಮ್ ಮುರುಳಿದರ ರಾಜ್ಯಾದ್ಯಂತ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಆದಾಗ ರಾಜಕೀಯ ನಾಯಕರುಗಳ ವಾಗ್ಯುದ್ಧ ಆದಾಗ ಎಲ್ಲೂ ಕೂಡ ರಿಯಾಕ್ಟ್ ಮಾಡದೇ ಇರುವಂತಹ ಪ್ರಜ್ವಲ್ ರೇವಣ್ಣ ಅವರು ಈಗ ಸಿ ಎಂ ಪ್ರಧಾನಿಗಳಿಗೆ ಪತ್ರ ಬರಿತಾ ಇದ್ದ ಹಾಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಅಂದರೆ ಈ ಪ್ರಕರಣದ ಬಿಸಿ ಅವರ ಬುಡಕ್ಕೆ ತಟ್ಟಿದೆ ಅಂತ ಕಾಣಿಸುತ್ತೆ ಅಂತ ಖಂಡಿತ ಖಂಡಿತ ಪ್ರೇಮ ಯಾಕಂದ್ರೆ ಪ್ರಮುಖವಾಗಿ ಪ್ರಕರಣದ ಬಿಸಿ ಅವರಿಗೆ ತಟ್ಟಿರ್ಲೇಬೇಕು ಯಾಕಂದ್ರೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಮತ್ತು ದೇಶದಲ್ಲಿ ಆಗ್ತಾ ಇರುವಂತ ಬೆಳವಣಿಗೆಗಳಿತ್ತು ಮತ್ತು ಪ್ರಜ್ವಲ್ ರೇವಣ್ಣ ಅವರು ಆರೋಪಿ ಆತನನ್ನ ತಕ್ಷಣವೇ ಬಂಧನ ಕೊಳಪಡಿಸಬೇಕು ಅಥವಾ ವಿದೇಶದಲ್ಲಿ ತಲೆಮರೆಸ್ಕೊಂಡಿದ್ದಾರೆ ಅನ್ನೋ ಸಾಕಷ್ಟು ಆರೋಪಗಳು ಜೊತೆಗೆ ಒಂದಷ್ಟು ಸರ್ಕಾರದ ಮೇಲೆ ಗೂಬೆ ಕೊರ್ತದ್ದು ಮತ್ತು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೊರ್ತ ಒಂದಷ್ಟು ಪ್ರಯತ್ನಗಳು ನಡೀತಾ ಇತ್ತು ಎರಡು ಪ್ರಯತ್ನಗಳು ನಡೆಯುವ ಸಂದರ್ಭದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ನಿನ್ನೆ ಸಂಜೆ ಅಷ್ಟೇ ಸಂಜೆ ಆರು ಗಂಟೆ ಸಂದರ್ಭದಲ್ಲಿ ಇಬ್ಬರಿಗೂ ಕೂಡ ಅಪ್ಪ ಮಗ ಇಬ್ಬರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟರು ಅಂದ್ರೆ ತುರ್ತಾಗಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಕೊಟ್ಟಿದ್ರು ಅದ್ರ ಅದಾದ ನಡುವೆ ಕೂಡ ಯಾವುದೇ ರೀತಿಯ ರಿಯಾಕ್ಷನ್ ಗಳು ಕೂಡ ಬಂದಿರಲಿಲ್ಲ ರೇವಣ್ಣ ಇವತ್ತು ವಿಚಾರಣೆಗೆ ಹಾಜರಾಗಿರಲಿಲ್ಲ ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರು ಕೂಡ ಇವತ್ತು ವಿಚಾರಣೆಗೆ ಹಾಜರಾಗಿರಲಿಲ್ಲ ಇದೆಲ್ಲದರ ನಡುವೆ ಈ ರೀತಿಯ ಬೆಳವಣಿಗೆಗಳು ಆಗ್ತಾ ಒಂದು ರೀತಿಯ ಆಶ್ಚರ್ಯ ಅಂತನೂ ಹೇಳ್ಬೋದು ಜೊತೆಗೆ ಪ್ರಜ್ವಲ್ ರೇವಣ್ಣ ಅದ್ರ ಬಗ್ಗೆ ಒಂದು ಸ್ಪಷ್ಟನೆ ಕೊಡೋ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಇದುವರೆಗೂ ಯಾವುದೇ ರೀತಿಯ ಹೇಳಿಕೆಗಳನ್ನ ಕೊಡದೆ ಇದ್ದಂತವರು ನೋಟಿಸ್ ಅನ್ನ ಕೊಟ್ಟ ತಕ್ಷಣ ಇದಕ್ಕೆ ರಿಯಾಕ್ಟ್ ಅನ್ನ ಮಾಡ್ತಾ ಇರುವಂತದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇರೋದು ಪ್ರೇಮ್ ಮುರುಳೀಗ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಇಬ್ಬರ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ಇಬ್ಬರು ಕೂಡ ಖುದ್ದು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಎಸ್ ಐ ಟಿ ನೋಟಿಸನ್ನು ಕೊಟ್ಟಿರುವಂಥದ್ದು ಈಗ ರೇವಣ್ಣ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಇವರು ಏಳು ದಿನಗಳ ಕಾಲ ಕಾಲಾವಕಾಶವನ್ನು ಕೇಳಿರುವಂಥದ್ದು ಹಾಗಾಗಿ ಇಬ್ಬರನ್ನೂ ಒಟ್ಟಿಗೆ ವಿಚಾರಣೆ ಮಾಡ್ತಾರಾ ಅಥವಾ ಸಪರೇಟ್ ಸಪ್ರೇಟ್ ಆಗಿ ಇವತ್ತೇನಾದರೂ ರೇವಣ್ಣ ಅವರ ಹೇಳಿಕೆಯನ್ನು ದಾಖಲಿಸ್ಕೊಳ್ಳೋ ಸಾಧ್ಯತೆ ಇದೆಯಾ ಹೇಗೆ ಅಂತ ಆ ಪ್ರೇಮ್ ಏನಂದ್ರೆ ಈ ಈ ಪ್ರಕರಣದಲ್ಲಿ ಇಬ್ಬರು ಕೂಡ ಪ್ರತ್ಯೇಕವಾಗಿ ವಿಚಾರಣೆಗೆ ಒಳಪಡಿಸ್ಬೇಕು ಅನ್ನೋದು ಅಂದ್ರೆ ತನ್ನ ದೂರ ಸಂತ್ರಸ್ತೆ ಏನಿದೆ ದೂರದಾರ ಸಂತ್ರಸ್ತೆ ಆಕೆ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಇಬ್ಬರು ಕೂಡ ಪ್ರತ್ಯೇಕವಾಗಿ ಈ ರೀತಿಯಲ್ಲಿ ನಮ್ಮ ಮೇಲೆ ದೌರ್ಜನ್ಯಗಳನ್ನ ಎಸ್ಕಿದ್ರು ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ರು ಆ ಹಿನ್ನೆಲೆಯಲ್ಲಿ ಇಬ್ಬರನ್ನು ಕೂಡ ಪ್ರತ್ಯೇಕವಾಗಿ ವಿಚಾರಣೆ ಮಾಡುವಂತ ಸಾಧ್ಯತೆಗಳೇ ಹೆಚ್ಚಾಗಿರುವಂತದ್ದು ಈಗ ನಾಳೆ ಬಹುತೇಕ ಪ್ರಜ್ವಾ ರೇವಣ್ಣ ಅವರು ವಿಚಾರಣೆಗೆ ಹಾಜರಾಗುವಂತ ಸಾಧ್ಯತೆಗಳಿದಾವೆ ಅನ್ನೋದ್ರ ಬಗ್ಗೆನು ಕೂಡ ಮಾಹಿತಿಗಳು ಸಿಗ್ತಾ ಇದ್ದಾವೆ ಜೊತೆಗೆ ಇವತ್ತು ಹೊಳೆನಸ್ತಿಪುರದಿಂದ ಬೆಂಗಳೂರು ಕರಡಿಗೆ ಹೊರಡುವ ಸಂದರ್ಭದಲ್ಲಿ ಹೇಳಿದ್ರು ನಾನು ವಿಚಾರಣೆಗೆ ಹಾಜರಾಗ್ತೇನೆ ಇದು ಯಾವ್ದಕ್ಕೂ ಕೂಡ ನಾನು ಭಯ ಕೊಡುವಂತಹ ಪ್ರಮೇಯ ಇಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ರು ಇತ್ತ ಮಗ ಈಗಾಗಲೇ ವಿಚಾರಣೆಯಿಂದ ತಲೆಮರೆಸ್ಕೊಂಡಿದ್ದಾನೆ ಅಥವಾ ತಲೆಮರೆಸ್ಕೊಂಡಿರುವಂತಹ ಆರೋಪಿ ಅಂತ ಹೇಳಿ ಸಾಕಷ್ಟು ಟೀಕೆಗಳು ಬರ್ತಾ ಇದೆ ಆ ಸಂದರ್ಭದಲ್ಲೂ ಕೂಡ ಆ ರೇವಣ್ ಅವರು ಕೂಡ ವಿಚಾರಣೆಗೆ ಹಾಜರಾಗದೇ ಬೇರೆ ರೀತಿಯ ಬೆಳವಣಿಗೆಗಳು ಆಗುವಂತ ಸಾಧ್ಯತೆಗಳು ಇರ್ತವೆ ಆ ಹಿನ್ನೆಲೆಯಲ್ಲಿ ರೇವಣ್ ಅವರು ನಾಳೆ ವಿಚಾರಣೆಗೆ ಹಾಜರಾಗ್ಬಹುದು ಅಥವಾ ಕಾನೂನಾತ್ಮಕವಾಗಿ ಅವ್ರಿಗೆ ಏನಾದ್ರು ಲಕ್ಷಣಗಳು ಸಿಗ್ಬೋದಾ ಹೇಳಿ ಕೋರ್ಟ್ ಮೊರೆ ಹೋಗುವಂತ ಸಾಧ್ಯತೆಗಳಿದಾವೆ ಯಾಕಂದ್ರೆ ಇವತ್ತು ಸರ್ಕಾರಿ ರಜೆ ಇತ್ತು ನಿನ್ನೆ ಸಂಜೆ ಅಷ್ಟೇ ನೋಟಿಸ್ ಕೊಟ್ಟಿರುವಂತದ್ದು ಇವತ್ತು ಸರ್ಕಾರಿ ರಜೆ ಇತ್ತು ನಾಳೆ ಮತ್ತೆ ಕೋರ್ಟ್ ರಿಓಪನ್ ಗಳಾಗ್ತಾ ಇದಾವೆ ಆ ಸಂದರ್ಭದಲ್ಲಿ ಒಂದಷ್ಟು ನಿರೀಕ್ಷಣಾ ಜಾಮೀನುಗಳನ್ನ ಎಸ್ ಗಳನ್ನ ಎಸ್ಐಟಿ ಕೊಟ್ಟಿರುವಂತ ನೋಟಿಸ್ ಏನಿತ್ತು ಆ ಸಂದರ್ಭದಲ್ಲಿ ಬಲವಂತದ ಕ್ರಮವನ್ನು ತೆಗೆದುಕೊಳ್ಬಾರ್ದು ಅಂತ ಹೇಳಿ ಕೋರ್ಟ್ ಇಂದ ನಿರ್ದೇಶನ ಕೊಡ್ತಂತ ಪ್ರಯತ್ನಗಳಾಗಬಹುದು ಈ ಎಲ್ಲಾ ಕೂಡ ಕಾನೂನಿನಲ್ಲಿ ಅವಕಾಶ ಇರುವಂತದ್ದು ಬಹುತೇಕ ನಾಳೆ ಒಂದ್ ಇನ್ನೊಂದಷ್ಟು ದೊಡ್ಡ ಮಟ್ಟದ ಡೆವಲಪ್ಮೆಂಟ್ ಗಳಾಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು ಪ್ರೇಮ್ ಥ್ಯಾಂಕ್ ಯು ಮುರಳಿ ನಿಮ್ಮ ಮಾಹಿತಿಗಾಗಿ ಸಂಸದ ಪ್ರಜ್ವಲ್ ಡ್ರೈವ್ ಕೇಸ್ಗೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಒಂದು ಕಡೆ ನನಗೆ ಕಾಲಾವಕಾಶ ಬೇಕು ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಅವರು ಕೇಳ್ಕೊಂಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಏನು ಮಾಡ್ತಾರೆ ಅನ್ನೋದು ಈಗಿರುವಂತಹ ಸಸ್ಪೆನ್ಸ್